ಪರಿಶುದ್ಧ ಕಡಲೆ ಹಿಟ್ಟಿನಿಂದ ತಯಾರಾಗಿದೆ. ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ಸ್. ಜೀವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ಮೊಸರ ಹೊಸ್ತು ಬೆಣ್ಣೆಯ ತೆಗೆದುಕೊಂಡು
ಬಂತೆ ಮೊಸರ ಹೊಸೆದು ಬೆಣ್ಣೆಯ ತೆಗೆದು ಕೊಂಬಂತೆ ವಾಸ್ತವದಲ್ಲಿ ಹೇಳಬೇಕು ಅಂದ್ರೆ ಈಶ್ವರೀಯ ವಿಶ್ವವಿದ್ಯಾಲಯ ಇಂತಹ ಒಂದು ಸಂಸ್ಥೆಯಾಗಿದೆ. ಇವತ್ತು 140 ರಾಷ್ಟ್ರದಲ್ಲೂ ಕೇವಲ ಮಹಿಳೆಯರೇ ನಡೆಸ್ತಾ ಇರುವಂತಹ ಒಂದೇ ಒಂದು ಸಂಸ್ಥೆ ಅಂದ್ರೆ ಈಶ್ವರೀಯ ವಿಶ್ವವಿದ್ಯಾಲಯ ಆಗಿದೆ. ಸ್ವಯಂ ನಿರಾಕಾರ ಜ್ಯೋತಿ ಸ್ವರೂಪನಾದಂತಹ ಪರಮಾತ್ಮ ಶಿವತಂದೆ ಸ್ಥಾಪನೆ ಮಾಡಿರುವಂತಹ ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ಸ್ವಯಂ ಪರಮಾತ್ಮ ಸಂಪೂರ್ಣ ಜವಾಬ್ದಾರಿಯನ್ನ ಮಹಿಳೆಯರಿಗೆ ಕೊಟ್ಟಿರೋ ಕಾರಣ ಇಡೀ ವಿಶ್ವದಲ್ಲಿ ಎಲ್ಲಾ ಕಡೆ ಮಹಿಳೆಯರೇ ನಡೆಸ್ತಾ ಇರುವಂತಹ ಏಕಮೇವ ಸಂಸ್ಥೆ ಅಂದ್ರೆ ಈಶ್ವರೀಯ ವಿಶ್ವವಿದ್ಯಾಲಯ ಆಗಿದೆ. ಮಹಿಳಾ ದಿನಾಚರಣೆಯ ದಿನ ಈ ಮಾತನ್ನ ಹೇಳ್ಕೊಳ್ಳಿಕ್ಕೆ ನಮಗೆ ಹೆಮ್ಮೆ ಅಂತ ಕೂಡ ಅನಿಸ್ತದೆ. ಯಾಕೆಂದ್ರೆ ಒಂದು ಇಂತಹ ಸಮಯ ಇತ್ತು ಭಾರತ ಭೂಮಿಯಲ್ಲಿ ಮಹಿಳೆಯರು ಅಂದ್ರೆ ಕೇವಲ ಅವರು 4 ಗೋಡೆಯ ಮಧ್ಯದಲ್ಲಿ ಇರಬೇಕಾಗಿತ್ತು. ಮಹಿಳೆಯರಿಗೆ ಯಾವ ರೀತಿನೂ ಮುಂದೆ ಹೋಗ್ಲಿಕ್ಕೆ ಅವಕಾಶ ಇರಲಿಲ್ಲ. ಅದರಲ್ಲೂ ಸನ್ಯಾಸಿಗಳು ನಾರಿ ಅಂದ್ರೆ ನರಕದ ದ್ವಾರ ಅಂತ ಹೇಳ್ತಾ ಇದ್ರು. ಎಷ್ಟೋ ಜನ ಪುರುಷರು ನಾರಿ ನರಕದ ದ್ವಾರ ಆಗಿದ್ದಾರೆ ಅಂತ ಹೇಳಿ ಮನೆಯನ್ನೇ ಬಿಟ್ಟು ಕಾಡಿಗೆ ಹೋಗಿ ಸನ್ಯಾಸಿಗಳು ಕೂಡ ಆದ್ರು. ಆದ್ರೆ ಅವರೇನೋ ಸನ್ಯಾಸಿ ಆದ್ರು, ಆದ್ರೆ ಮನೆಯ ಸಂಪೂರ್ಣ ಜವಾಬ್ದಾರಿಯನ್ನು ಆ ಸಮಯದಿಂದ ನಿಭಾಯಿಸಿದಂತವ್ರು ಯಾರಾಗಿದ್ದಾರೆ? ಮಹಿಳೆಯರೇ ಆಗಿದ್ದಾರೆ. ಆದ್ರೆ ಒಂದು ಇಂತಹ ಸಮಯ ಇತ್ತು, ಮಹಿಳೆಯರು ಅಂದ್ರೆ ಅವರಿಗೆ ಶಿಕ್ಷಣದ ಅವಶ್ಯಕತೆ ಕೂಡ ಇಲ್ಲ. ಅವ್ರ ಕೆಲಸ ಏನು ಅಂದ್ರೆ ಕೇವಲ ಮನೆಯನ್ನ ಮಾತ್ರ ನೋಡ್ಕೊಳ್ಳೋದು ಅವ್ರ ಕೆಲಸ ಆಗಿದೆ ಅಂತ ಹೇಳಿ ಮಹಿಳೆಯರನ್ನ ಕೇವಲ ಮನೆಯಲ್ಲಿ ಮಾತ್ರ ಎಲ್ಲರೂ ಇರಿಸ್ಲಿಕ್ಕೆ ಪ್ರಯತ್ನ ಪಡ್ತಿದ್ರು. ಆದ್ರೆ ಈಗ ಇಂತಹ ಒಂದು ಸಮಯ ಬಂದಿದೆ, ಮಹಿಳೆಯರು ಕೂಡ ಏನಾಗಿದ್ದಾರೆ, ಪುರುಷರ ಸಮಾನವಾಗಿ ಎಲ್ಲಾ ಕಾರ್ಯವನ್ನ ಮಾಡುವಂತಹ ಸಮಯ ಈಗ ಬಂದಿದೆ. ಮಹಿಳೆಯರಿಗೂ ಕೂಡ ಈಗೇನ್ ಬಂದಿದೆ, ಪುರುಷರಂತೆ ಸಮಾನವಾದ ಹಕ್ಕು ಈ ರಾಷ್ಟ್ರದಲ್ಲಿ ಸಿಕ್ಕಿದೆ. ಮಹಿಳೆಯರು ಇವತ್ತು ಪುರುಷರಷ್ಟೇ ಶಕ್ತಿಶಾಲಿಯಾಗಿ ಪ್ರತಿಯೊಂದು ಕಾರ್ಯವನ್ನ ಮಾಡಬಹುದು ಅನ್ನೋದು ಎಲ್ರಿಗೂ ಗೊತ್ತಾಗಿದೆ. ಆದ್ರೆ ಇವತ್ತು ಎಷ್ಟೋ ಕಡೆ ಒಂದು ಮನೆಯಲ್ಲಿ ಹೆಣ್ಣು ಮಗು ಹುಟ್ಟುತ್ತದೆ ಅಂತ ಗೊತ್ತಾದ್ರೆ ಸಾಕು, ಎಲ್ರು ಏನಂತಾರೆ, ನಮಗೇನ್ ಬೇಕು, ಗಂಡು ಮಕ್ಕಳೇ ಬೇಕು, ಹೆಣ್ಣು ಮಕ್ಕಳು ಬೇಡ ಅನ್ನುವಂತ ಪದ್ಧತಿ ಇವತ್ತು ಕೂಡ ಜಗತ್ತಿನಲ್ಲಿ ಇದೆ. ಅಷ್ಟೇ ಅಲ್ಲ, ಮಹಿಳೆ ಅಂದ್ರೆ ಅವರನ್ನ ಬಹಳಷ್ಟು ಶಕ್ತಿಹೀನರು ಅಂತ ಹೇಳಿ ಅನೇಕರು ತಿಳ್ಕೊಂಡಿದ್ದಾರೆ. ಆದರೆ ಆತ್ಮ ಸ್ತ್ರೀನೂ ಅಲ್ಲ, ಆತ್ಮ ಪುರುಷನೂ ಅಲ್ಲ, ನಾವೆಲ್ಲರೂ ಏನಾಗಿದ್ದೇವೆ, ಚೇತನ ಶಕ್ತಿಯಾದಂತಹ ಆತ್ಮ ಆಗಿದ್ದೇವೆ. ನಮ್ಮನ್ನ ನಾವು ಆತ್ಮ ಜ್ಯೋತಿ ಅಂತ ತಿಳ್ಕೊಂಡಾಗ ಪುರುಷರಲ್ಲಿ ಎಷ್ಟು ಶಕ್ತಿ ಇದೆನೋ ಅಷ್ಟೇ ಶಕ್ತಿ ಮಹಿಳೆಯರಲ್ಲೂ ಕೂಡ ಇದೆ ಅನ್ನೋದು ಪ್ರತಿಯೊಬ್ಬ ಮಹಿಳೆಗೂ ಸ್ವಾಭಾವಿಕವಾಗಿ ಅನುಭವ ಆಗ್ತದೆ. ಇದ್ರ ಬಗ್ಗೆ ಒಂದು ಸಣ್ಣ ಉದಾಹರಣೆಯನ್ನು ಹೇಳಬೇಕು ಅಂದ್ರೆ, ನೀವೆಲ್ಲರೂ ಶಿವಾಜಿ ಮಹಾರಾಜನ ಬಗ್ಗೆ ಕೇಳಿದ್ದೀರ. ಶಿವಾಜಿ ಮಹಾರಾಜ ತನ್ನ ಅರಮನೆಯ ಸುತ್ತ ಬಹಳ ದೊಡ್ಡ ಕೋಟೆಯನ್ನ ಕಟ್ಟಿಸ್ತಾ, ಎಷ್ಟು ಎತ್ತರದ ಕೋಟೆಯನ್ನ ಕಟ್ಟಿಸ್ತಾ ಅಂದ್ರೆ ಯಾವುದೇ ಶತ್ರುಗಳು ಆ ಕೋಟೆಯನ್ನ ದಾಟಿ ಒಳಗಡೆ ಬರಲಿಕ್ಕೆ ಸಾಧ್ಯ ಆಗಬಾರ್ದು, ಯಾವ ಶತ್ರುಗಳು ಕೂಡ ನನ್ನ ರಾಜ್ಯಕ್ಕೆ ಹಾನಿಯನ್ನ ತಲುಪಿಸಬಾರ್ದು ಅಂತ ಬಹಳ ಎತ್ತರದ ಕೋಟೆಯನ್ನ ಶಿವಾಜಿ ಮಹಾರಾಜ ಕಟ್ಟಿಸ್ತಾ, ಆ ಕೋಟೆಯನ್ನ ರಾಜ ಬೆಳಗ್ಗೆ 6 ಗಂಟೆಗೆ ಓಪನ್ ಮಾಡಿಸ್ತಾ ಇದ್ದ, ಸಂಜೆ 6 ಗಂಟೆ ಆದ ತಕ್ಷಣ ಕೋಟೆಯ ಬಾಗಿಲನ್ನ ಬಂದ್ ಮಾಡಿಸ್ತಾ ಇದ್ದ. ಎಷ್ಟೆಲ್ಲ ಪ್ರಜೆಗಳು ಬೇರೆ ಬೇರೆ ಕೆಲಸಕ್ಕೋಸ್ಕರ ಕೋಟೆಯ ಹೊರಗಡೆ ಹೋಗ್ತಾ ಇದ್ರು, ಅವರಿಗೆಲ್ಲ ರಾಜ ಹೇಳಿರ್ತಾ ಇದ್ದ ಕರೆಕ್ಟ್ ಆಗಿ 6 ಗಂಟೆ ಒಳಗಡೆ ನೀವು ವಾಪಸ್ ಬರ್ಬೇಕು ಅಂತ. ಪ್ರತಿದಿನ ಎಲ್ಲಾ ಪ್ರಜೆಗಳು ಬೆಳಗ್ಗೆ ಹೋಗ್ತಿದ್ರು, ಸಂಜೆ 6 ಗಂಟೆ ಆಗೋದ್ರಲ್ಲೇ ಕೋಟೆಯ ಒಳಗಡೆ ಬಂದ್ಬಿಡ್ತಾ ಇದ್ರು. ಒಂದು ದಿನ ಒಬ್ಬ ಮಹಿಳೆ ಕೆಲಸಕ್ಕೆ ಹೋಗಿದ್ಲು, ಸಂಜೆ 6 ಗಂಟೆ ಆಗಿದ್ದವಳಿಗೆ ಗೊತ್ತೇ ಆಗ್ಲಿಲ್ಲ. 6 ಗಂಟೆಯ ನಂತರ ಅವಳು ಕೋಟೆಯ ಹೊರಗಡೆ ಬಂದು ಅಷ್ಟೊತ್ತಿಗೆ ಕೋಟೆಯ ಬಾಗಿಲು ಹಾಕಿತ್ತು. ಆಗ ಅಲ್ಲಿರುವಂತಹ ಸೇವಕರಿಗೆ ಆ ಮಹಿಳೆ ಕೇಳಿದ್ದು, ನನ್ನನ್ನ ಒಳಗಡೆ ಬಿಡಿ, ಯಾಕೆಂದ್ರೆ ನಮ್ಮ ಮನೆಯಲ್ಲಿ ಒಂದು ಸಣ್ಣ ಮಗು ಇದೆ, ಆ ಮಗು ನನಗೋಸ್ಕರ ಕಾಯ್ತಾ ಇದೆ, ಮಗು ಬೆಳಗ್ಗೆಯಿಂದ ಏನು ಊಟ ಮಾಡಿಲ್ಲ, ನನ್ನನ್ನ ಒಳಗಡೆ ಬಿಡಿ, ನಾನು ಹೋಗಿ ಮಗುವಿಗೆ ಊಟ ಮಾಡಿಸ್ಬೇಕು ಅಂತ ಮಹಿಳೆ ಕೇಳಿದ್ದು. ಕೇಳಿದ ತಕ್ಷಣ ಅಲ್ಲಿರೋ ಸೇವಕರು ಹೇಳಿದ್ರು, ರಾಜ ನಿಯಮ ಏನ್ ಕೊಟ್ಟಿದ್ದಾರೆ, 6 ಗಂಟೆ ನಂತರ ಯಾರು ಬಂದ್ರೂ ಕೋಟೆಯ ಬಾಗಿಲನ್ನ ತೆರೆಯೋ ಹಾಗಿಲ್ಲ, ನೀನು ನಾಳೆ ಬೆಳಗ್ಗೆ 6 ಗಂಟೆಗೆ ಬಾ, ಅಲ್ಲಿವರೆಗೂ ಏನ್ ಮಾಡೋದಿಲ್ಲ.
ಕೋಟೆಯ ಬಾಗಿಲನ್ನ ತೆರೆಯೋದಿಲ್ಲ ಅಂತ ಹೇಳಿ ಸೇವಕರು ಹೇಳಿದ್ರು. ಮಹಿಳೆ ಬಹಳಷ್ಟು ಕೇಳ್ಕೊಂಡ್ರು. ಕೆಲಸ ಮಾಡ್ತಾ ಮಾಡ್ತಾ ನನಗೆ 6 ಗಂಟೆ ಆಗಿದ್ದು ಗೊತ್ತಾಗಿಲ್ಲ, ಇವತ್ತೊಂದು ದಿನ ನನ್ನನ್ನು ಕ್ಷಮಿಸಿ ಒಳಗಡೆ ಬಿಟ್ಬಿಡಿ, ಯಾಕಂದ್ರೆ ಮನೆಯಲ್ಲಿ ಯಾರೂ ಇಲ್ಲ, ಒಂದು ಸಣ್ಣ ಮಗಳು ಇದೆ, ನಾನು ಹೋಗ್ಲೇಬೇಕು ಅಂತ ಎಷ್ಟೇ ಬೇಡ್ಕೊಂಡ್ರು ಸೇವಕರು ಮಾತ್ರ ಅವಳ ಮಾತನ್ನ ಕೇಳಲಿಲ್ಲ. ಯಾಕಂದ್ರೆ ರಾಜನ ಆಜ್ಞೆ ನಾವು ನಿಮ್ಮನ್ನ ಒಳಗಡೆ ಬಿಡೋ ಹಾಗಿಲ್ಲ ಅಂತ ಹೇಳಿ ಸೇವಕರು ಹೇಳಿದರು. ಆಗ ಆ ಮಹಿಳೆಗೆ ಕೇವಲ ಯಾರು ನೆನಪು ಬರ್ತಾ ಇದೆ, ತನ್ನ ಮಗುವಿನ ನೆನಪು ಬರ್ತಾ ಇದೆ. ಬೆಳಗ್ಗೆಯಿಂದ ಮಗು ಏನ್ ಮಾಡ್ತಾ ಇದೆ, ಹಸಿವಿನಿಂದ ಕಾಯ್ತಾ ಇದೆ ಅನ್ನೋ ಒಂದೇ ನೆನಪಿನಲ್ಲಿ ಯಾವಾಗ ಅವರು ಕೋಟೆಯ ಒಳಗಡೆ ಬಿಟ್ಟಿವೋ ಅವಳು ಸ್ವಲ್ಪ ದೂರದಲ್ಲಿ ಹೋಗಿ ತನ್ನಷ್ಟಕ್ಕೆ ತಾನೇ ಆ ಕೋಟೆಯನ್ನ ಹತ್ತಲಿಕ್ಕೆ ಸ್ಟಾರ್ಟ್ ಮಾಡಿತು. ಕೊನೆಗೆ ಕೋಟೆಯನ್ನ ಹತ್ತುತ್ತಾ ಹತ್ತುತ್ತಾ ತನ್ನ ಸಂಪೂರ್ಣ ಶಕ್ತಿಯನ್ನ ಹಾಕಿ ಆ ಕೋಟೆಯನ್ನ ದಾಟಿ ಒಳಗಡೆ ಬಂದ್ಬಿಟ್ಟು. ಒಳಗಡೆ ಬಂದು ಅದನ್ನ ಸೇವಕರು ನೋಡಿದ್ರು. ಸೇವಕರು ಹೋಗಿ ಶಿವಾಜಿ ಮಹಾರಾಜನಿಗೆ ಆ ಸುದ್ದಿಯನ್ನ ತಲುಪಿಸಿದ್ರು, ಒಬ್ಬ ಮಹಿಳೆ ಕೋಟೆಯನ್ನ ಹತ್ತಿ ಒಳಗಡೆ ಬಂದ್ರು ಅಂತ. ನೆಕ್ಸ್ಟ್ ಡೇ ಬೆಳಗ್ಗೆ ಆದ ತಕ್ಷಣ ಮಹಾರಾಜ ಆ ಮಹಿಳೆಯನ್ನ ಕರೆಸಿ ಕೇಳ್ದ, ದೊಡ್ಡ ದೊಡ್ಡ ಶತ್ರುಗಳು ಕೂಡ ಈ ಕೋಟೆಯನ್ನ ದಾಟಿ ಒಳಗಡೆ ಬರ್ಲಿಕ್ಕೆ ಸಾಧ್ಯ ಆಗಬಾರ್ದು ಅಂತ ಹೇಳಿ ನಾನು ಇಷ್ಟು ದೊಡ್ಡ ಕೋಟೆಯನ್ನ ಕಟ್ಸಿದ್ದೀನಿ, ನೀನೊಬ್ಬ ಸ್ತ್ರೀ ಒಬ್ಬ ಮಹಿಳೆ ನೀನೇ ಈ ಕೋಟೆ ದಾಟಿದ್ದೀಯಾ ಅಂದ್ರೆ ನಾಳೆ ಶತ್ರುಗಳೇನ್ ಮಾಡ್ಬೋದು, ಸಹಜವಾಗಿ ಈ ಕೋಟೆಯನ್ನ ದಾಟಿ ಒಳಗಡೆ ಬರಬಹುದು, ಅದಕ್ಕೆ ನೀನ್ ಈ ಕೋಟೆಯನ್ನ ಹೇಗೆ ದಾಟಿ ಒಳಗಡೆ ಬಂದೆ ಅಂತ ಒಮ್ಮೆ ಈಗ ಪುನಃ ಹತ್ತಿ ತೋರಿಸು ಅಂತ ಹೇಳಿ ಮಹಾರಾಜ ಆ ಮಹಿಳೆಗೆ ಹೇಳ್ದ. ಹೇಳಿದ ತಕ್ಷಣ ಆ ಮಹಿಳೆ, ಇಷ್ಟು ಎತ್ತರದ ಕೋಟೆನ ನನ್ನ ಕೈಯಲ್ಲಿ ಹತ್ತಲಿಕ್ಕೆ ಸಾಧ್ಯ ಇಲ್ಲ, ನಾನು ಹತ್ತೋದಿಲ್ಲ ಅಂತ ಆ ಮಹಿಳೆ ಹೇಳಿದೆ. ಹೇಳಿದ ತಕ್ಷಣ ರಾಜ ಹೇಳ್ದ, ನಿನ್ನೆ ನೀನೇ ಏನ್ ಮಾಡಿದ್ದೆ, ಈ ಕೋಟೆಯನ್ನ ಹತ್ತಿ ದಾಟಿ ಒಳಗಡೆ ಬಂದು ಮನೆ ಒಳಗಡೆ ಹೋಗಿದ್ದೆ, ನೀನ್ ನಿನ್ನೆ ಕೋಟೆ ಹತ್ತಿದ್ದೀಯ ಅಂದ್ಮೇಲೆ ಇವತ್ತು ಏನ್ ಮಾಡಬಹುದು, ಈ ಕೋಟೆಯನ್ನ ಹತ್ತಬಹುದು, ನೀನ್ ಕೋಟೆಯನ್ನ ದಾಟಿ ಒಳಗಡೆ ಬಂದಿದ್ದೀಯ ಅಂದ್ರೆ ಈಗಲೂ ಒಮ್ಮೆ ಕೋಟೆಯನ್ನ ಹತ್ತಿ ತೋರಿಸು ಅಂತ ಹೇಳಿ ರಾಜ ಕೇಳ್ತಾನೆ. ಕೇಳಿದ ತಕ್ಷಣ ಆ ಮಹಿಳೆ ಹೇಳ್ತಾಳೆ, ನಿನ್ನೆ ನನಗೆ ಇಷ್ಟು ದೊಡ್ಡ ಕೋಟೆ ಕಾಣಿಸ್ಲೇ ಇಲ್ಲ, ನನಗೇನ್ ಕಾಣಿಸ್ತಾ ಇತ್ತು, ಮನೆಯಲ್ಲಿ ಮಗು ಕಾಯ್ತಾ ಇದೆ, ಮಗುವಿಗೆ ಊಟ ಕೊಟ್ಟಿಲ್ಲ, ಮಗುವಿಗೆ ಹಸಿವಾಗಿದೆ, ನಾನು ಹೋಗಬೇಕು ಮಗುವಿಗೆ ಊಟ ಕೊಡಬೇಕು, ಕೇವಲ ಮಗು ಕಾಣಿಸ್ತಾ ಇತ್ತು ಅದಕ್ಕೆ ನಾನೇನ್ ಮಾಡಿದೆ, ಇಷ್ಟು ದೊಡ್ಡ ಕೋಟೆಯನ್ನ ಹತ್ತದೆ, ಆದ್ರೆ ಇವತ್ತು ನನ್ನ ಕೈಯಲ್ಲಿ ಹತ್ತಲಿಕ್ಕೆ ಆಗಲ್ಲ ಅಂತ ಹೇಳಿ ಆ ಮಹಿಳೆ ಹೇಳಿದ್ರು. ಆಗ ರಾಜ ಹೇಳ್ದ, ನಿನ್ನೆ ಈ ಕೋಟೆಯನ್ನ ಹತ್ತೋ ಶಕ್ತಿ ನಿನ್ನಲ್ಲಿತ್ತು ಅಂದ್ಮೇಲೆ ಇವತ್ತು ಏನಿದೆ, ಈ ಕೋಟೆಯನ್ನ ಹತ್ತೋ ಶಕ್ತಿ ನಿನ್ನಲ್ಲಿ ಇದೆ, ಪುನಃ ಹತ್ತಿ ತೋರಿಸು ಅಂತ ರಾಜ ಹೇಳ್ದ. ಅಂದ್ರೆ ಒಬ್ಬ ಮಹಿಳೆ ಒಂದು ಮಗುವಿಗೋಸ್ಕರ ಬಹಳ ದೊಡ್ಡ ಕೋಟೆ, ಯಾವ ಕೋಟೆಯನ್ನ ಶತ್ರುಗಳು ಕೂಡ ದಾಟಲಿಕ್ಕೆ ಸಾಧ್ಯ ಇಲ್ಲವೋ ಅಂತಹ ಕೋಟೆಯನ್ನ ಸಹಜವಾಗಿ ದಾಟಿ ಬರ್ತಾಳೆ ಅಂದ್ರೆ ಮಹಿಳೆಯಲ್ಲೂ ಕೂಡ ಎಷ್ಟು ಶಕ್ತಿ ಇದೆ, ಒಬ್ಬ ವ್ಯಕ್ತಿಯಲ್ಲಿ ಎಷ್ಟು ಶಕ್ತಿ ಇದೆನೋ ಮಹಿಳೆಯರಲ್ಲೂ ಕೂಡ ಏನಿದೆ ಅಷ್ಟೇ ಶಕ್ತಿ ಇದೆ. ಯಾಕೆ ಶಕ್ತಿ ಇದೆ ಅಂದ್ರೆ ಪುರುಷರೇ ಇರಬಹುದು ಮಹಿಳೆಯರೇ ಇರಬಹುದು, ನಾವು ನೋಡಿ ಗುರುತಿಸೋದು ಯಾವ್ದನ್ನ, ಶರೀರವನ್ನ ನೋಡಿದಾಗ ಇವರು ಸ್ತ್ರೀಯರು ಅಥವಾ ಇವರು ಪುರುಷರು ಅಂತ ಹೇಳಿ ಗುರುತಿಸ್ತೀವಿ. ಆದರೆ ಒಳಗಿರುವಂತಹ ಚೇತನ ಶಕ್ತಿ ಏನಿದೆ ಆತ್ಮಜ್ಯೋತಿ, ಅದು ಸ್ತ್ರೀನೂ ಅಲ್ಲ ಅದು ಪುರುಷನೂ ಅಲ್ಲ, ಅದೇನಾಗಿದೆ ಚೇತನ ಶಕ್ತಿ ಆದಂತಹ ಆತ್ಮಜ್ಯೋತಿ ಆಗಿದೆ. ಆ ಆತ್ಮದಲ್ಲಿ ಅಗಾಧವಾದ ಶಕ್ತಿ ಇದೆ, ನಮ್ಮೆಲ್ಲರ ಮನಸ್ಸಿನಲ್ಲೂ ಏನಿದೆ ಅಪಾರ ಶಕ್ತಿ ಇದೆ. ನಾವು ಏನನ್ನಾದರೂ ಸಾಧನೆ ಮಾಡಬೇಕು ಅಂತ ಹೇಳಿ ಸಂಕಲ್ಪವನ್ನ ಮಾಡಿದ್ರೆ ನಾವು ಅಸಂಭವ ಕಾರ್ಯವನ್ನು ಕೂಡ ಸಹಜವಾಗಿ ಮಾಡಿ ತೋರಿಸಲಿಕ್ಕೆ ಸಾಧ್ಯ ಆಗ್ತದೆ. ಅಷ್ಟು ಶಕ್ತಿ ಪ್ರತಿಯೊಂದು ಆತ್ಮದಲ್ಲೂ ಕೂಡ ಇದೆ. ಇದು ನಿಮ್ಮ